ಇಂದು ನಾನು ಕರಿಬೇವು ಅನ್ನ ಮಾಡ್ತಿದ್ದೇನೆ. ಕರಿಬೇವು ಸಾಮಾನ್ಯವಾಗಿ ದಕ್ಷಿಣ ಭಾರತದ ಅಡುಗೆಗಳಲ್ಲಿ ಯಥೇಚ್ಛವಾಗಿ ಬಳಸಲಾಗುತ್ತೆ. ಕರಿಬೇವನ್ನು ಹೆಚ್ಚಾಗಿ ಒಗ್ಗರಣೆ ಹಾಕಲು ಬಳಸಲಾಗುತ್ತೆ. ಅಡುಗೆಯ ಪರಿಮಳ ಮತ್ತು ರುಚಿ ಹೆಚ್ಚಿಸಲೆಂದು ಬಳಸುವ ಕರಿಬೇವು ಸೊಪ್ಪು ಮನೆಯವರೆಲ್ಲರ ಆರೋಗ್ಯವನ್ನು ವೃದ್ಧಿಸುತ್ತದೆ. ನಮ್ಮ ಪುರಾತನ ಆಯುರ್ವೇದದ ಪದ್ಧತಿಯಲ್ಲಿ ಕರಿಬೇವಿನ ಸೊಪ್ಪನ್ನು ನಮ್ಮ ಋಷಿ ಮುನಿಗಳು ಹಾಗೂ ಆರೋಗ್ಯ ಪಂಡಿತರು ಬಹಳ ಗೌರವದ ಸ್ಥಾನ ನೀಡಿ ಇದರಿಂದ ಅನೇಕ ಕಾಯಿಲೆಗಳನ್ನು ಗುಣಪಡಿಸುತ್ತಿದ್ದರು. ಸಂಸ್ಕೃತದಲ್ಲಿ ಕರಿಬೇವಿಗೆ ಕಾಲಶಾಖ ಎನ್ನುತ್ತಾರೆ. ಇಂತಹ ಔಷಧೀಯ ಗುಣವುಳ್ಳ ಕರಿಬೇವು ಜಾಸ್ತಿ ಪ್ರಮಾಣದಲ್ಲಿ ಬಳಸಿ ಕರಿಬೇವು ಅನ್ನ ಮಾಡ್ತಿದ್ದೇನೆ. ಹಾಗಾದರೆ ಬನ್ನಿ, ಈ ಕರಿಬೇವು ಅನ್ನ ಹೇಗೆ ಮಾಡುವುದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ, ಈ ಕರಿಬೇವು ಅನ್ನ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಕುಕ್ಕಿಂಗ್ ಆಯಿಲು. ಇದಕ್ಕೆ ನಾನು 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ಸ್ಪೂನಷ್ಟು ನಾನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಲವಂಗ, 1 ಏಲಕ್ಕಿ, ಸ್ವಲ್ಪ ಚಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಮೆಣಸುಕಾಳು, 1/2 ಟೇಬಲ್ಸ್ಪೂನಷ್ಟು ಧನಿಯಾ ಕಾಳು ಮತ್ತು ಜೀರಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾನೀಗ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹುಣಸೆಹಣ್ಣು ಆಮೇಲೆ ಹಾಕ್ಕೊಳ್ಳೋಣ. ನೋಡಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೀವು ಅಷ್ಟು ಒಣಕಾರದ ಇದು ಹಾಕೋಬೋದು, ಒಣಕಾರದ ಪುಡಿ ಕೂಡ ಹಾಕೋಬೋದು, ಈ ಥರ ಒಣಮೆಣಸಿನ್ಕಾಯಿ ಕೂಡ ಹಾಕೋಬೋದು. ನಾನು ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, ಇದು ಕ್ರಿಸ್ಪಿ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿಕೊಂಡು ನಾವು ಮಿಕ್ಸಿಗೆ ಪೌಡ್ರ್ ಮಾಡಿಟ್ಕೊಂಡ್ರೆ ಒಂದು 15 ದಿವಸದವರೆಗೂ ನಾವು ಫ್ರಿಜ್ಜಲ್ಲಿಟ್ಟು ಅನ್ನಕ್ಕೆ ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ನಾನು ಹುಳಿಗೆ ಹುಣಸೆಹಣ್ಣು ಹಾಕಿದ್ದೀನಿ. ನೋಡಿ, ನಾನು ಹುರಿದು ಇದರಲ್ಲೇ ಒಂದು 5 ನಿಮಿಷ ಬಿಟ್ಟಿದ್ದೆ. ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ. ಈ ಥರ ಮುರಿದ್ರೆ ಮುರಿಬೇಕು, ಆ ಥರ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇದನ್ನು ಈಗ ನಾನು ಮಿಕ್ಸಿನಲ್ಲಿ ಹಾಕಿ ಈಗ ಪೌಡ್ರ್ ಮಾಡ್ತಾ ಇದ್ದೀನಿ. ನೋಡಿ, ಕರಿಬೇವುದು ಪೌಡ್ರು ರೆಡಿ ಆಯಿತು. ಇದನ್ನು ನಾವು ಫ್ರಿಜ್ಜಲ್ಲಿ ಒಂದು 15 ದಿವಸದವರೆಗೂ ನಾವು ಇಡ್ಬೋದು. ನಾನು ಅದೇ ಕಡಾಯಿಗೆ ನಾನು 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಮೊದಲಿಗೆ ಗೋಡಂಬಿ ಹುರ್ಕೊಳ್ಳೋದಕ್ಕೆ. ಇದಕ್ಕೆ ಸ್ವಲ್ಪ ನಾನೀಗ ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿ ಹಾಕಿದ್ರೆ ಫ್ಲೇವರ್ಸು ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು. ತುಪ್ಪ ಮತ್ತು ಗೋಡಂಬಿ ಎರಡೂ ಸ್ಕಿಪ್ ಮಾಡಿ ಎಣ್ಣೆಯಲ್ಲೇ ಮಾಡ್ಬೋದು. ನೋಡಿ, ಈಗ ಲೈಟ್ ಕಲರ್ ಆಗಿ ಈಗ ಚೇಂಜ್ ಆಗಿದೆ. ಈಗ ನಾನು ಇದನ್ನು ತೆಗಿತಾ ಇದ್ದೀನಿ. ಇದಕ್ಕೆ ನಾನು ಇನ್ನೊಂದು 1/2 ಟೇಬಲ್ಸ್ಪೂನಷ್ಟು ನಾನು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆಗೆ 1/2 ಟೇಬಲ್ಸ್ಪೂನ್ ಕಡಲೆಬೇಳೆ, 1/2 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನೀಗ ಶೇಂಗಾ ಅಂದರೆ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಕೂಡ ಹಾಕಿ ಫ್ರೈ ಮಾಡ್ಕೋಬೋದು. ಈ ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಒಟ್ಟಿಗೆ ಫ್ರೈ ಆಗುತ್ತೆ. ಈಗ ನಾನು ಸ್ವಲ್ಪ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ಒಗ್ಗರಣೆ ಸಾಕು. ಇದಕ್ಕೆ ನಾನೀಗ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಇದು ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ನಾನೀಗ ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಮಸಾಲೆ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡಬೇಕು. ಆಲ್ರೆಡಿ ಫ್ರೈ ಆಗಿರುತ್ತೆ. ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅನ್ನಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕಿ ಮಾಡಿರೋದ್ರಿಂದ ಇದಕ್ಕೆ ಸ್ವಲ್ಪ ಕಡಿಮೆ ಉಪ್ಪು ಹಾಕಿದ್ದೀನಿ. ನೋಡಿ, ನಾನೀಗ ಅನ್ನ ಮಾಡಿಟ್ಕೊಂಡಿದ್ದೀನಿ, ಅದು ಸೈದಕ್ಕೆ ಹಾಕ್ತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದೊಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ನಾನೀಗ ಗೋಡಂಬಿ ಹಾಕ್ತಾ ಇದ್ದೀನಿ. ನೋಡಿ, ಕರಿಬೇವು ಅನ್ನ ರೆಡಿ ಆಯಿತು. ತುಂಬ ಬೇಗನೆ ಕೂಡ ಮಾಡ್ಕೋಬೋದು. ನೋಡಿ, ಈಗ ರೆಡಿಯಾಗಿದೆ. ಟೇಸ್ಟು ಸೂಪರ್ ಆಗಿರುತ್ತೆ. ನೋಡಿ, ಕರಿಬೇವು ಅನ್ನ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಕರಿಬೇವು ಅನ್ನ ಮಾಡಲು ಬೇಕಾಗುವ ಸಾಮಗ್ರಿಗಳು:
ಮಾಡಿಟ್ಕೊಂಡಿರೋ ಅನ್ನ ಒಂದು ಬೌಲು, ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲು ಕರಿಬೇವು ಸೊಪ್ಪು, ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನು, ಒಂದು ಏಲಕ್ಕಿ, ಸ್ವಲ್ಪ ಮೆಣಸುಕಾಳು, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಲವಂಗ, ಅರ್ಧ ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, ಸ್ವಲ್ಪ ಚಕ್ಕೆ, ಹುಣಸೆ ಹಣ್ಣು ಒಂದು ಸ್ವಲ್ಪ, ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ, ಒನ್ ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು, ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೀಜ, ಶೇಂಗಾ, ಗೋಡಂಬಿ ಸ್ವಲ್ಪ, ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಅರ್ಧ ಟೇಬಲ್ ಸ್ಪೂನು, ಸ್ವಲ್ಪ ಸಾಸಿವೆ, ಜೀರಿಗೆ ಒಗ್ಗರಣೆಗೆ, ಹಿಂಗೆ ಸ್ವಲ್ಪ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.